ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅನ್ನದಾತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕುರಿತು ದೇವರ ಹಿಪ್ಪರಿಗೆ ತಹಸೀಲ್ದಾರ್ ಇವರಿಗೆ ಮನವಿ ಸಲ್ಲಿಸಿದರು. ಬಿಜಾಪುರ ಜಿಲ್ಲೆ ಎಲ್ಲ ರೈತರು ತಮ್ಮ ತಮ್ಮ ಜಮೀನುಗಳ ಕೃಷಿ ಚಟುವಟಿಕೆಗಳಿಗಾಗಿ ಕೃಷಿ ಹೊಂಡ, ಹನಿ ನೀರಾವರಿ, ತುಂತುರು ನೀರಾವರಿ ಯೋಜನೆಯ ಸದುಪಯೋಗಪಡಿಸಿಕೊಳ್ಳಲು ಸಾಲ ಮಾಡಿ ಸರ್ಕಾರಕ್ಕೆ ಬರಣ ಮಾಡಿ 2 ವರ್ಷ ಕಳೆದರೂ ಇಲ್ಲಿಯವರೆಗೆ ಯೋಜನೆಯ ಲಾಭ ರೈತರಿಗೆ ಲಭ್ಯ ಇರುವುದಿಲ್ಲ. ಇನ್ನು ವಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಲಿಂಬೆ ಬೆಳೆ ಪುನಶ್ಚೇತನ ಯೋಜನೆ ಅಡಿಯಲ್ಲಿ 6 ಕೋಟಿ ರೂಪಾಯಿಗಳು ನೇರವಾಗಿ ಲಿಂಬೆ ಬೆಳೆಗಾರರ ರೈತರ ಖಾತೆಗಳಿಗೆ ಜಮಾ ಆಗಿರುವುದಿಲ್ಲ. ಇನ್ನು ಯಾವುದೇ ಕೆಲಸ ರೈತರು ಕೇಳಲು ಹೋದಾಗ ಮಧ್ಯವರ್ತಿಗಳ ಹಾವಳಿ ತಾಂಡವ ಆಡ್ತಾ ಇದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ ಫಸಲ ಬೀಮಾ ಯೋಜನೆ ಹಣವನ್ನು ರೈತರಿಗೆ ಖಾತೆಗೆ ಜಮಾವಣೆ ಆಗುವಂತೆ ಕೂಡಲೇ ಸರ್ಕಾರ ಮಾಡಬೇಕೆಂದು ರೈತರು ಆಗ್ರಹ ವ್ಯಕ್ತಪಡಿಸಿದರು. ಸಾಹೇಬ್ರ ಹೆಂಗ್ ಮುಸ್ತಾರ ಅಂದ್ರ ಅವ್ರು ಹೊಂಡಾನೇ ಹೊಡೆದಿಲ್ಲ, ಹೊಂಡ ಮುಚ್ಚಾರಿ ಅಂತ ನಾವು ರಿಪೋರ್ಟ್ ಕೊಡ್ತೀವ್ರಿ ಅಂತ ಹೇಳ್ತಾರೆ. ನಿಜವಾದ ಹೊಂಡ ಹೊಡೆದವನಿಗೆ ಸ್ಪ್ರಿಂಕ್ಲರ್ ಪೈಪ್ ಬಂದಿಲ್ಲ. ನಾ ನೀ ಹೇಳೋ ಮಾತೇ ನಾ ಹೇಳ್ಕತ್ತೀನಿ ಅಣ್ಣ, ನೀವೆಲ್ಲರೂ ಹೇಳಿದ್ದೆ ನಾ ಇವತ್ತು ಹೇಳ್ಕತ್ತೀನಿ. ನಿಜವಾಗಿ ಹೊಂಡ ಹೊಡೆದವ್ರಿಗೆ ಸ್ಪ್ರಿಂಕ್ಲರ್ ಪೈಪ್ ಇಲ್ಲ ಏನ್ರಿ? ನಿಜವಾಗಿ ಏನಕ್ಕ ಡಿ ಡಿ ತುಂಬೋರಿಗೆ ಪೈಪ್ ಇರಲ್ಲ? ಯಾವ್ಯಾವನೋ ಎಲ್ಲೆಲ್ಲೋ ಏನೇನೋ ಮಾಡಿದವ್ರಿಗೆ ಪೈಪ್ ಇರ್ತವೆ. ಈ ತನಕ ರೈತರಿಗೆ ಒಂದು ಮನವಿ ಸಲ್ಲಿಸಿದಾರೆ, ಆ ಮನವಿಗೆ ಸ್ಪಂದಿಸಿ ನಮ್ಮ ಕೃಷಿ ಭಾಗ್ಯ ಯೋಜನೆಯಲ್ಲಿ ಇರ್ತಕ್ಕಂಥ ಸ್ಪ್ರಿಂಕ್ಲರ್ ಆಯಿತು, ಡೀಸೆಲ್ ಇಂಜಿನ್ ಆಯಿತು, ಅಣ್ಪತ್ರಿ ಅವರಿಗೆ ಕೊಡುವಂಥ ಒಂದು ಸೂಕ್ತ ಒಂದು ಸಮಯದಲ್ಲಿ ಕೊಡ್ತಕ್ಕಂಥ ಒಂದು ಕೆಲಸನ ಮಾಡ್ತೀನಿ. ಅದು ಜೊತೆ ನಮ್ಮ ಜನರಲ್ ಒಂದು ತುಂತುರು ನೀರಾವರಿ ಇದೆಯಲ್ಲ, ಅದರಲ್ಲಿ ಸಹಿತ ನಮ್ಮ ಒಂದು ತಾಲೂಕಿಗೆ ಒಂದು ಏನಂದ್ರೆ ರೈತರ ಬೇಡಿಕೆ ಭಾಳ ಅದ, ಆ ಬೇಡಿಕೆ ತಕ್ಕಂತೆ ಒಂದು ಗುರಿ ಇಲ್ಲ, ಅದು ರೈತರ ಒಂದು ಬೇಡಿಕೆ ಗುರಿಯನ್ನು ಸಹಿತ ನಾನು ಮೇಲಾಧಿಕಾರಿಗೆ ಸಲ್ಲಿಸಿ ಹೆಚ್ಚಿಗೆ ಒಂದು ಕಾರ್ಯಕ್ರಮ ಬರೋ ಒಂದು ವ್ಯವಸ್ಥೆ ಮಾಡ್ತೀನಿ. ಅದ್ರ ಜೊತೆ ಏನು ನಮ್ಮ ಗೌಡ್ರು ಹೇಳೋದಲ್ಲ, ನಮ್ಮ ಕಳೆದ ಮೊದಲ ಟೆಕ್ನೋ ಅನುದಾರರು ಆಮೇಲೆ ಟೆಕ್ನೋ ಪ್ರಮೋಟ್ಸ್ ಆಗ್ತಿದ್ರು, ಈಗ ಟೆಕ್ನೋ ಪ್ರಮೋಟ್ಸರ್ ಅಂತೇಳಿ ಒಂದು ಪ್ರಾತ್ಯಕ್ಷ ಮಾಡೋದು ಸಂಬಂಧ ಮಾತ್ರ ಅವರಿಗೆ ಕೃಷಿ ಇಲಾಖೆಗೆ ಸಿಬ್ಬಂದಿ ಕಡಿಮೆ ಇದ್ದರೆ ಅವ್ರಿಗೆ ಅನುಕೂಲನ ಉದ್ದೇಶ ಇಟ್ಕೊಂಡಿದ್ದಾರೆ. ಅಂಥವ್ರು ಯಾರಾದರೂ ಇದ್ದರೆ ಅವ್ರನ್ನ ನಮ್ಮ ಟೆಕ್ನೋ ಪ್ರಮೋಟರ್ಸ್ ಏನು ಒಂದು ಪ್ರಾತ್ಯಕ್ಷ ಮಾಡಿಕೊಂಡು ಅಂಥವ್ರು ನಿರ್ದಕ್ಷಿಣವಾಗಿ ಅವ್ರನ್ನ ಕ್ರಮ ತಗೊಂಡು ತಗೊಳ್ಳಿ. ಈ ಕೃಷಿ ಹೊಂಡದ ಏನದ ಬೋಗಸ್ ಬಿಲ್ ಇತ್ತಿರ್ತಾರೆ, ಆಪಾದನೆ ಮಾಡತ್ತಾರೆ ಸರ್ ರೈತರು? ಅಂತವ್ ಯಾವುದು ಬೋಗಸ್ ಆಗಿಲ್ಲ, ರೈತರೇ ಸ್ವಂತ ಮಾಡ್ಕೋತಾರ. ಆಮೇಲೆ ಈಗಂಕರ ತಮ್ಗೆ ಗೊತ್ತಿದ್ದಂಗೆ ರೈತರ ಅಕೌಂಟ್ಗೆ ನೇರವಾಗಿ ರೊಕ್ಕ ಹೋಗ್ತದೆ. ಏಜೆಂಟ್ರ ಹಾವಳಿ ಒಂದು ಹೆಚ್ಚಾಗ ಹೇಳತ್ತಾರೆ, ರೈತರು ತಮ್ಮ ಎದುರಿಗೆ ಆಪಾದನೆ ಮಾಡತ್ತಾರೆ. ಏಜೆಂಟ್ರ ಕಿರಿಕಿರಿ ಭಾಳ ಆಗ್ಯದ, ಕಂಡು ಬಂದ್ರ ಅವ್ರನ್ನ ನಿರ್ದಾಕ್ಷಿಣ್ಯ ಸರ್ ಕಂಡು ಬರಗಲ್ಲ. ತಮ್ಮ ಆಫೀಸ್ ಹತ್ರ ಇರ್ತಾರೆ ಸರ್ ಅವ್ರು, ಅಲ್ಲಿ ಇರಂಗಿಲ್ಲ ರೀ. ಇವರು ತಮ್ಮ ಆಫೀಸ್ ಹತ್ರ ಇರ್ತಾರೆ, ತಾವು ಮುಂದೆ ಜಗ್ರಿ ತೋಬೇಕಾದ ಅದ್ರ ಬಗ್ಗೆ ಹೇಳಕ್ಕಿಲ್ಲ. ಇಲ್ಲಿ ಇರಲ್ಲ ಸರ್, ಇವರು ತಮ್ಮ ಆಫೀಸ್ ಹತ್ರ ಇರ್ತಾರೆ ರೀ, ಅಲ್ಲಿ ನಿಮ್ಮ ಇದ್ರಲ್ಲೇ ಇರ್ತಾರೆ ಕೆಲಸ ಮಾಡಿ. ರೈತ ಈಗ ಅವ್ರು ಹೇಳ್ತಾರೆ ಸರ್, ಅಧಿಕಾರಿ ಕುಮ್ಮಕ್ಕಿಲ್ಲಾರೆ ಏಜೆಂಟ್ರ ಹಾವಳಿ ಮಾಡಂಗಿಲ್ಲ, ಅಧಿಕಾರಿಗಳು ಕುಮ್ಮತ್ತು ರೈತರ ಆಪಾದನೆ ಮಾಡತ್ತಾರೆ ಸರ್. ಅಂಥವ್ರಿಗೆ ಅಧಿಕಾರಿಗಳಿಗೆ ಕಿಮ್ಮತ್ತಿಲ್ಲಾರದೆ ನಾವು ಏನು ಇದು ಮಾಡ್ದೆ ಅಂಥವ್ರನ್ನ ಯಾರನ್ನ ನಾವು ಇಟ್ಕೊಳ್ಳೋದಿಲ್ಲ, ಹಂಗೆ ಯಾವ ಆಗೋದಿಲ್ಲ. ಅಂಥವ್ ಏನ್ರೀ ಕಂಡು ಬಂದ ಅಂತ ಸರ್ ಅಷ್ಟೇ ಅಲ್ರಿ, ಅವ್ರು ಹೆಂಗಂದ್ರೆ ನಮ್ಮ ರೈತರಂದ್ರೆ ನಾವೇ ಹೋದವರಿಗೆ ನಮಗೆ ಕಿಮ್ಮ ರೈತ ಹೋದಂತೂರಿ ಅವ ಹೆಂಗಂದ್ರೆ ಏ ಯಾವ ನಡಿ ಅನ್ನೋ ಲೆಕ್ಕಕ್ಕೆ ಅದಾರಿ ಅಧಿಕಾರಿಗಳಲ್ರಿ. ನಾನು ಹೇಳೋದು ಅಧಿಕಾರಿಗಳಲ್ರಿ, ಅವ್ರು ಹೆಂಗ ಯಾವ ಲೆವೆಲ್ ಬೆಳೆದಾರಂದ್ರಿ ಅವ್ರು ನಮ್ಮ ತಾಲೂಕು ಆಫೀಸ್ನಾಗ ರೀ. ಏನು ರೈತರ ಯಾವನೋ ಏನೋ ಅನ್ನೋಕೆ ನಾವು ಹೇಳ್ತೀವ್ರಿ ನಿಮ್ಮ ಅಂತವ್ರು ನಮ್ಮ ಲೋಕಾಲಿಟಿ ತೊಗೊಂಬೇಡ್ರಿ ಅಂತವ್ರು. ನೀವು ಎಲ್ಲಿ ಐ ಅನುಗಾರ ನೋಯ್ದು ಆ ಕಡೆ ಹಾಕಿ ಅವ್ರು ಇಲ್ಲಿ ಹಾಕಿ ಅಂದಾಗ ಏನಾಗ್ತಾರೆ, ಅವಾಗ ಆಟೋಮೆಟಿಕ್ ಒಬ್ರು ಭಯ ಒಬ್ರಿಗೆ ಇರ್ತದ್ರಿ. ಇದೇನಾಗ್ಬಿಟ್ಟದ, ನೀವು ಯಾರು ಏನು ವೇನ್ ಮಾಡ್ಕೋತ ಅನ್ನೋ ಲೆಕ್ಕ ರೈತ ಅವ್ರು ವೇನ್ ಮಾಡ್ಕೋತ ನಿಮ್ಗೆ ಹೇಳ್ಬೇಕಾದ ಹೇಳ್ತೀವ್ರಿ. ಇಲ್ಲ ಸರ್ ನಮಗೂ ಅದು ನಿಗಲ್ದಂದ್ರೆ ಮತ್ತೆ ಶಿವ ಏನ್ ನಮ್ಮ ಮನೆ ಬರ ಮುಂದೆ ಎಲ್ಲಿ ಹೋದ್ರು ಹೋಗ್ತೀವ್ರಿ ನಾವು. ದಲ್ಲಾಳಿಗಳು ಏನು ಉಟ್ಕೊಂಡ್ರೆ ಏಜೆಂಟ್ರು, ಅದು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಆ ದಲ್ಲಾಳಿಗಳನ್ನು ತಕ್ಷಣ ಈ ಆಫೀಸ್ ಕಂಪೌಂಡ್ ಬಿಟ್ಟು ಹೊರಗೆ ಹಾಕುವಂಥದ್ದು ಆಗಬೇಕು, ನಿರ್ದಕ್ಷಿಣ ಕ್ರಮವನ್ನು ತಗೋಬೇಕು. ಇಲ್ಲದೇ ಇದ್ದಲ್ಲಿ ಮತ್ತೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಳವಳಿ ಮುಖಾಂತರ ಅದು ಮುಂದಿನ ನಾವೇನಿದ್ದು ಕ್ರಮ ತೊಗೋಬೇಕಂತ ಹೇಳಿದಾಗ ಇಲ್ಲ ನಾವು ನಿರ್ದಕ್ಷಿಣ ಕ್ರಮ ತೊಗೊಂಡು ಅವ್ರಿಗೆ ಹೊರಗೆ ಹಾಕುವಂಥ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇವನ್ ನಿಮ್ಮ ಬೇಡಿಕೆಗಳನ್ನು ಈಡೇರಿಕೆ ಅಂದರೆ ಮುಂದಿನ ಹೋರಾಟ ಯಾವ ರೀತಿ ಹಾಕಿಕೊಂಡ್ರಿ? ಈ ಒಂದು
ಅವರು ಒಂದು ವಾರ ಗಡುವು ಕೊಟ್ಟಿದ್ದಾರೆ. ನಾವು 17 ತಾರೀಕಿಂದ ಅವ್ರು ಗಡುವು ಕೊಟ್ಟಿದ್ದೀವಿ ರೀ. 17 ತಾರೀಕಿನ ಒಳಗಾಗಿ ಅಕಸ್ಮಾತ್ ಆಗಲಂದ್ರೆ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ, ಹಸೂರು ಸೇನೆ, ದೇವರಿಪ್ರಿಗಿ ಮತ್ತು ಸಿಂದಗಿ ತಾಲೂಕಿನ ರೈತರು ಒಗ್ಗೂಡಿ ಏನು ರಾಷ್ಟ್ರೀಯ ಹೆದ್ದಾರಿ ಏನು 218 ಅದ ಅದು ಬಂದ್ ಮಾಡಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಇದು ದೇವರಿಪ್ಪರಿಗೆಯಿಂದ ಹಸನ್ ಸಾಬ್ ನದಾಫ್ ಅವರ ವರದಿ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.